ಈ ವಿಡಿಯೋನಲ್ಲಿ ನನ್ನ ಮಗಂದು ಮತ್ತೆ ಮಗಳದು ಇಬ್ಬರದು ಸ್ಕ್ಯಾನ್ ರಿಪೋರ್ಟ್ ತೋರಿಸಿರೋದ್ರಿಂದ ಸ್ವಲ್ಪ ಲೆಂದಿ ಆಗಿದೆ ಎಫ್ಎಚ್ಆರ್ ಇಬ್ಬರದು ನೋಡಿದ್ರಿ ಅಲ್ವಾ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಪಾ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಫೀಟಲ್ ಹಾರ್ಟ್ ರೇಟ್ ಎಫ್ಎಚ್ಆರ್ ಇಂದ ಮಗು ಗಂಡೋ ಅಥವಾ ಹೆಣ್ಣೋ ಅಂತ ತಿಳ್ಕೊಳ್ಳೋದ್ರ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ ಯೂಶುವಲ್ ಆಗಿ ನಾವು ಜೆಂಡರ್ ನ ಕಂಡುಹಿಡಿಯೋದು ಹೇಗೆ ಅಂತ ಹೆಣ್ಮಕ್ಕಳು ಸುಮಾರು ಜನ ನೆಟ್ಟಲ್ಲಿ ಸರ್ಚ್ ಮಾಡೋದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋದು ಮಾಡೇ ಮಾಡ್ತೀವಿ ಅಲ್ವಾ ಮಾಡಬೇಕಾದ್ರೆ ನಾವು ಎಫ್ಎಚ್ಆರ್ ಇಂದ ಗಂಡು ಅಥವಾ ಹೆಣ್ಮಗುನ ಅಂತ ತಿಳ್ಕೊಬಹುದು 140 ಬೀಟ್ಸ್ ಪರ್ ಮಿನಿಟ್ ಗಿಂತ ಕೆಳಗಡೆ ಇದ್ರೆ ಬಾಯ್ ಬೇಬಿ ಅಂತ ಹೇಳ್ತಾರೆ 140 ಬೀಟ್ಸ್ ಪರ್ ಮಿನಿಟ್ ಗಿಂತ ಅಬೋವ್ ಇದ್ರೆ ಗರ್ಲ್ ಬೇಬಿ ಅಂತ ಹೇಳೋದನ್ನ ನಾವು ಕಾಣ್ತೀವಿ ಅಲ್ವಾ ಎಲ್ಲಾ ಕಡೆ ಸುಮಾರು ಕಡೆ ತುಂಬಾ ಜನ ಹಾಗೆ ಹೇಳ್ತಾರೆ ಸೋ ನನಗೆ ಗಂಡಮಗು ಮತ್ತೆ ಹೆಣ್ಮಗು ಇಬ್ರು ಇರೋದ್ರಿಂದ ಇಬ್ರು ಸ್ಕ್ಯಾನ್ ರಿಪೋರ್ಟ್ ನ ನಿಮ್ಮತ್ರ ನಾನು ಶೇರ್ ಮಾಡ್ಕೋಬಹುದು ನೀವು ಅದನ್ನ ಕಂಪೇರ್ ಮಾಡ್ಕೊಂಡು ಅದು ಎಷ್ಟು ಮಟ್ಟಿಗೆ ರಿಸಲ್ಟ್ಸ್ ಅಕ್ಯುರೇಟ್ ಇರುತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬಹುದು सो गंडसरागिरबहुदु वयसादवरागिरबहुदु मक्कळु आल्रेडी तुंबा दोड्डवरागिरबहुदु ई वीडियो निमगे इरेलेवेंट अन्सुत्ते नानु मुंचे हेळिदंगे प्लीज ई वीडियोन नीवु स्किप माड्कोबहुदु अथवा इंट्रेस्ट इद्रे नोडबहुदु शुरु माडोण इवाग ओके एल्लरिगू क्यूरियोसिटी इद्दे इरुत्ते ನಾವು ಏನೇ ಹೇಳಲಿ ಬಿಡ್ಲಿ ಗಂಡಾಗುತ್ತೋ ಹೆಣ್ಣಾಗುತ್ತೋ ಅಂತ ತುಂಬಾ ಟೆನ್ಷನ್ ಇದ್ದೇ ಇರುತ್ತೆ ಎಲ್ಲರಿಗೂ ಎಲ್ಲರೂ ಹೇಳ್ತಾರೆ ಏನು ಟೆನ್ಷನ್ ಮಾಡ್ಕೋಬೇಡ ಯಾವುದೋ ಒಂದು ಆಗುತ್ತೆ ಅಂತ ಹೇಳ್ತಾರೆ ಹೇಳೋರು ಹೇಳ್ತಾರೆ ನಮಗೆ ಟೆನ್ಷನ್ ಹೋಗುತ್ತಾ ಇದ್ದೇ ಇರುತ್ತೆ ಮನಸಲ್ಲೇ ಕುಳಿತಾ ಇರುತ್ತೆ ಏನಾಗಬಹುದೋ ಏನಾಗಬಹುದೋ ಅಂತ ಅದರಲ್ಲೂ ತುಂಬಾ ಜನ ಗೆಸ್ ಮಾಡ್ತಾ ಇರ್ತಾರೆ ನಿಮ್ಮ ಗಂಡ ಮಗ ಹೋಗಬಹುದು ನಿಮ್ಮ ಹೆಣ್ಣ ಮಗ ಹೋಗಬಹುದು ನೀನು ಒಟ್ಟೆ ಈ ತರ ಇದೆ ಈ ಶೇಪ್ ಅಲ್ಲಿ ಇದೆ ಹೀಗಾಗುತ್ತೆ ಸುಮಾರು ವಿಷಯಗಳಿರುತ್ತೆ ಗಂಡು ಅಥವಾ ಹೆಣ್ಣು ಅನ್ನೋದನ್ನ ಗೆಸ್ ಮಾಡೋದಕ್ಕೆ ಅದರಲ್ಲಿ ಎಫ್ಎಚ್ಆರ್ ಒಂದು ಸೋ ಈ ವಿಡಿಯೋದಿಂದ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗಬಹುದು ಅನ್ನೋ ಆಸೆನಲ್ಲಿ ನಾನು ಮಾಡ್ತಾ ಇದ್ದೀನಿ ಓಕೆ ಒಂದೇ ಒಂದು ಹೆಣ್ಮಗು ಅಥವಾ ಗಂಡ್ಮಗು ಒಂದೇ ರಿಪೋರ್ಟ್ ಇದ್ರೆ ನಮಗೆ ಅಷ್ಟು ಗೊತ್ತಾಗಲ್ಲ ಅಲ್ಲ ಸೋ ಇವಾಗ ನನ್ನತ್ರ ಇಬ್ರು ರಿಪೋರ್ಟ್ ಇರೋದ್ರಿಂದ ಇಬ್ರು ಮಕ್ಕಳು ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಕಂಪೇರ್ ಮಾಡ್ಕೋಬಹುದು ಹಾಗಂತ ಇದೇ ನಿಜ ಹಾರ್ಟ್ ರೇಟ್ ಈ ತರ ಇದ್ರೆ ಇದೇ ಮಗು ಆಗೋದು ಅನ್ನೋದನ್ನ ನಾವು ಅಕ್ಯುರೇಟ್ ಆಗಿ ಯಾರು ಹೇಳಕ್ಕಾಗಲ್ಲ ಅದು ನಿಮಗೆ ಅರ್ಥ ಆಗುತ್ತೆ ನನ್ನ ರಿಪೋರ್ಟ್ಸ್ನ ನೀವು ನೋಡಿ ನಿಮಗೆ ಏನು ಅನ್ಸುತ್ತೆ ಅನ್ನೋದು ನಿಮಗೆ ಬಿಟ್ಟಿತ್ತು ಓಕೆ ನಾ ಶುರು ಮಾಡೋಣ ಎಫ್ ಎಚ್ ಆರ್ ಅಂದರೆ ಫೀಟಲ್ ಹಾರ್ಟ್ ರೇಟ್ ಮಗುನ ಎದೆ ಬಡಿತ ಅದ್ರ ಮೇಲೆ ನಾವು ಬೇಬಿ ಜೆಂಡರ್ನ ತಿಳ್ಕೊತೀವೋ ಇಲ್ವೋ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೊದಲನೇದಾಗಿ ನನಗೆ ಫಸ್ಟ್ ಹುಟ್ಟಿದ್ದು ಹೆಣ್ಮಗು ಅವಳಿಗೆ ಇವಾಗ ಆಲ್ರೆಡಿ 4 ಇಯರ್ಸ್ ಆಗ್ತಾ ಬಂತು ಎರಡನೇದು ಗಂಡ್ಮಗು ಅವನಿಗಿವಾಗ 1.5 ಇಯರ್ ಅತ್ತತ್ರ ಸೊ ಇಬ್ರು ಸ್ಕ್ಯಾನ್ ರಿಪೋರ್ಟು ಇದೆ ನಾನು ಒಂದೊಂದಾಗಿ ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ ಸೆಕೆಂಡ್ ಸ್ಕ್ಯಾನ್ ರಿಪೋರ್ಟ್ ಥರ್ಡ್ ಸ್ಕ್ಯಾನ್ ರಿಪೋರ್ಟ್ ಅಂತ ತೋರಿಸ್ತೀನಿ ಆದರೆ ಏನಾಗಿದೆ ಅಂದರೆ ನನ್ನ ಮಗಳದು ಥರ್ಡ್ ಸ್ಕ್ಯಾನ್ ರಿಪೋರ್ಟ್ನ ನಾನು ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ಅದು ನೆಕ್ಸ್ಟ್ ಯಾವಾಗಾದ್ರೂ ಸಿಕ್ಕಿದಾಗ ಆ ವಿಡಿಯೋ ಕೂಡ ಹಾಕ್ತೀನಿ ಆದರೆ 5 ರಿಪೋರ್ಟ್ಸು ಇರೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯೂಶ್ವಲಾಗಿ ನಾರ್ಮಲ್ ಪ್ರೆಗ್ನೆನ್ಸಿ ಇರೋರಿಗೆ 3 ಸ್ಕ್ಯಾನ್ನ ಮಾಡಿಸ್ತಾರೆ ಅಕಸ್ಮಾತ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದ್ದರೆ ಮೂರಕ್ಕಿಂತ ಜಾಸ್ತಿನೂ ಮಾಡಿಸ್ಬೋದು ನನಗೆ ಎರಡೂ ಪ್ರೆಗ್ನೆನ್ಸಿ ನಾರ್ಮಲ್ ಇದ್ದಿದ್ದರಿಂದ ಮೂರು ಸ್ಕ್ಯಾನ್ನ ಮಾಡಿಸಿದ್ರು ಓಕೆ ಇವಾಗ ನಾವು ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ನ ನೋಡೋಣ ಓಕೆನಾ ಬನ್ನಿ ಈ ರಿಪೋರ್ಟು ನಿಶಾಂತದು ನೋಡಿ ನಿಶಾಂತದು ಸ್ಕ್ಯಾನ್ ರಿಪೋರ್ಟ್ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಡೇಟ್ ತೋರಿಸ್ತಾ ಇದ್ದೀನಿ ನಿಶಾಂತ್ ಹುಟ್ಟಿದ್ದು 2019 ಸೊ ಅವನ್ನ ಫಸ್ಟ್ ರಿಪೋರ್ಟ್ ಇದು ನೋಡಿ 14 ವೀಕ್ಸಲ್ಲಿ ಈ ಸ್ಕ್ಯಾನ್ನ ಮಾಡಿಸಿದ್ದಾರೆ ಇದರಲ್ಲಿ ಎಫ್ಎಚ್ಆರ್ ಏನಿದೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಫೀಟಲ್ ಹಾರ್ಟ್ ರೇಟ್ ಏನಿದೆ ಅಂದರೆ 138 ಬೀಟ್ಸ್ ಪರ್ ಮಿನಿಟ್ ಇದೆ ಓಕೆನಾ 138 ಬೀಟ್ಸ್ ಪರ್ ಮಿನಿಟ್ ಇದೆ ಈಗ ಪರಿಣಿತಂದು ಫಸ್ಟ್ ಸ್ಕ್ಯಾನ್ ರಿಪೋರ್ಟ್ನ ನೋಡೋಣ ನಾ ಹೇಳಿದ್ನಲ್ಲ ಪರಿಣಿತ ಫಸ್ಟ್ ಹುಟ್ಟಿದ್ದು ಅಂತ ಅವಳಿಗೆ 4 ಇಯರ್ಸ್ ಅಂತ ಅವಳು ಹುಟ್ಟಿದ್ದು 2016 ನೋಡಿ ಇದು ಅವಳು ಫಸ್ಟ್ ಸ್ಕ್ಯಾನ್ ರಿಪೋರ್ಟು 13 ವೀಕ್ಸಲ್ಲಿ ಮಾಡಿದ್ದಾರೆ ಸ್ಕ್ಯಾನ್ನ ಹಾರ್ಟ್ ರೇಟ್ ನೋಡೋಣ ಬನ್ನಿ ನೋಡಿ ಎಫ್ಎಚ್ಆರ್ ಫೀಟಲ್ ಹಾರ್ಟ್ ರೇಟ್ 152 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ ಪರಿಣಿತ ಅದು ಓಕೆನಾ ಇದು ಫಸ್ಟ್ ಸ್ಕ್ಯಾನ್ ರಿಪೋರ್ಟು ಇಬ್ರದ್ದು ಸೊ ನೋಡಿದ್ರಲ್ವಾ ಫಸ್ಟ್ ಸ್ಕ್ಯಾನ್ ರಿಪೋರ್ಟಲ್ಲಿ ಪರಿಣಿತದು ಮತ್ತು ನಿಶಾಂತದು ಹೇಗಿತ್ತು ಅಂತ
ಇವಾಗ ನಿಮಗೊಂದು ಐಡಿಯಾ ಬಂತಾ, ನಿಮ್ಮ ಸ್ಕ್ಯಾನ್ ರಿಪೋರ್ಟ್ ಇರುತ್ತಲ್ಲ ಅದನ್ನು ಬೇಕಾದ್ರೆ ನೋಡಿಕೊಂಡು ನೀವು ಕಂಪೇರ್ ಮಾಡ್ಕೋಬೋದು. ಆ್ಯಕ್ಚುಲಿ ನನಗೆ ನನ್ನ ಪ್ರೆಗ್ನೆನ್ಸಿನಲ್ಲಿ ನನಗೂ ತುಂಬ ಕ್ಯೂರಿಯೋಸಿಟಿ ಇತ್ತು ಎಫ್ ಎಚ್ ಆರ್ ಬಗ್ಗೆ. ನನಗೆ ಅವಾಗ ಇಷ್ಟು ಅಂದರೆ ಜುನೈನ್ ಆಗಿರೋ ಒಂದು ವಿಡಿಯೋ ನನಗೆ ಸಿಕ್ಕಿರಲಿಲ್ಲ ಈ ಥರ. ಅದಕ್ಕೆ ನನಗೆ ಅವಾಗ ಬೇಕಿತ್ತಲ್ಲ ಈ ಥರ ವಿಡಿಯೋ. ಸೊ ನನಗೆ ಗೊತ್ತಿತ್ತು, ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು ಈ ಥರ ಇದ್ದಿದ್ರೆ ಎಷ್ಟು ಯೂಸ್ ಆಗ್ತಿತ್ತು ಅಂತ. ನಂತರ ಯೋಚನೆ ಮಾಡೋರಿಗೆ ತುಂಬ ಜನ ಅವ್ರಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಇದ್ರ ಮೇಲೆ ನಾನು ಮಾಡಿದ್ದು. ಸೆಕೆಂಡ್ ರಿಪೋರ್ಟ್ನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇದು ನಿಶಾಂತ್ ಸೆಕೆಂಡ್ ಸ್ಕ್ಯಾನ್ ರಿಪೋರ್ಟು. 22 ವೀಕ್ಸಲ್ಲಿ ಮಾಡಿದ್ದಾರೆ ನೋಡಿ. 2009ನಲ್ಲಲ್ವಾ ಅವ್ನು ಹುಟ್ಟಿದ್ದು. ಅದಕ್ಕೆ ಇವಾಗ ಫೀಟಲ್ ಹಾರ್ಟ್ ರೇಟ್ ನೋಡೋಣ. ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಲ್ವಾ, ಕಾಣಿಸ್ತಾ ಇದೆಯಾ? ಫೀಟಲ್ ಹಾರ್ಟ್ ರೇಟ್ 138 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ಒಂದು ಫಸ್ಟ್ ರಿಪೋರ್ಟಲ್ಲಿ ಸೇಮ್ ಇತ್ತು ತಾನೇ, 138 ಇತ್ತು ಅಲ್ವಾ. ಈ ಸೆಕೆಂಡ್ ರಿಪೋರ್ಟಲ್ಲೂ 138 ಅಂತ ಇದೆ. ಇದು ನಿಶಾಂತದು. ಇವಾಗ ಪರಿಣೀತದ್ದು ನೋಡೋಣ. ನೋಡಿ, ಪರಿಣೀತದ್ದು 2016 ಇದೆ ಡೇಟು. ಇದು ಪರಿಣೀತದ್ದು ಸ್ಕ್ಯಾನ್ ಸೆಕೆಂಡ್ ಸ್ಕ್ಯಾನ್ ರಿಪೋರ್ಟು. ಓಕೆನಾ, ಇವಾಗ ಫೀಟಲ್ ಹಾರ್ಟ್ ರೇಟ್ ನೋಡೋಣ. ನೋಡಿ, ಇಲ್ಲಿ ರೌಂಡ್ ಆಫ್ ಮಾಡಿದ್ದೀನಿ. ಇಲ್ಲಿ ನೋಡಿ, 21 ವೀಕ್ಸಲ್ಲಿ ಮಾಡಿಸಿರೋದು ಅಂತ ಗೊತ್ತಾಗ್ತಿದೆ. ಎಫ್ ಎಚ್ ಆರ್ 144 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ನೋಡಿದ್ರಲ್ವಾ, ಅವಳದು ಪರಿಣೀತದ್ದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ 152 ಬೀಟ್ಸ್ ಪರ್ ಮಿನಿಟ್ ಅಂತ ಇತ್ತು ಅಲ್ವಾ. ಆದರೆ ಸೆಕೆಂಡ್ ಸ್ಕ್ಯಾನ್ ರಿಪೋರ್ಟಲ್ಲಿ 144 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ಓಕೆ, ಈಗ ಥರ್ಡ್ ಸ್ಕ್ಯಾನ್ ರಿಪೋರ್ಟ್ ನೋಡೋಣ ಬನ್ನಿ. ನೋಡಿದ್ರ ಸೆಕೆಂಡ್ ರಿಪೋರ್ಟ್ನ, ಏನನ್ನಿಸ್ತು ನಿಮಗೆ? ನಿಮ್ಗೇನಾದ್ರು ರಿಲೇಟ್ ಮಾಡ್ಕೊಂಡ್ರ? ಓಕೆ, ನಾನು ಏನು ಮಾಡಿದೆ, ನನ್ನ ಗೈನೋಕಾಲಜಿಸ್ಟ್ ಹತ್ರನೇ ಕೇಳಿಬಿಟ್ಟೆ, ಮ್ಯಾಮ್ ಈ ಥರ ಎಫ್ ಎಚ್ ಆರ್ಗೆ ಈ ಥರ ಅದೇ 140 ಬೀಟ್ಸ್ ಪರ್ ಮಿನಿಟ್ ಬಗ್ಗೆ ಹೇಳ್ತಾರಲ್ಲ, ಅದು ನಿಜಾನಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದೊಂದು ಟ್ರೈಮಿಸ್ಟರಲ್ಲೂ ಹಾರ್ಟ್ ಬೀಟು ಚೇಂಜ್ ಆಗ್ತಾನೆ ಇರುತ್ತೆ ಮಗುದು. ಒಂದೊಂದು ಸತಿ ಜಾಸ್ತಿ ಬರ್ಬೋದು, ಒಂದೊಂದು ಸತಿ ಕಮ್ಮಿ ಬರ್ಬೋದು. ಜಾಸ್ತಿ ಬಂದಾಗ ಗರ್ಲ್ ಅಂತ ಹೇಳ್ಬಿಟ್ಟು, ಕಮ್ಮಿ ಬಂದಾಗ ಬಾಯ್ ಅಂತ ಹೇಳೋಕ್ಕಾಗತ್ತಾ? ಅದು ಹಾರ್ಟ್ ರೇಟ್ಗೂ ಬೇಬಿ ಜೆಂಡರ್ಗೂ ಸಂಬಂಧನೇ ಇಲ್ಲ. ಅದು ಬರೀ ಸುಮ್ಮನೆ ಮೂಢನಂಬಿಕೆ ಅಷ್ಟೇ, ಅದನ್ನೆಲ್ಲ ನೀನು ತಲೆ ಕೆಡಿಸ್ಕೋಬೇಡ, ಆ ಥರದ್ದು ಯಾವುದೂ ಇಲ್ಲ ಅಂತ ಹೇಳಿದ್ರು. ಓಕೆ, ಇನ್ನೊಂದು ವಿಷಯ ಇಲ್ಲಿ ಹೇಳಬೇಕು ನಾನು. ನನ್ನ ಲಾಸ್ಟ್ ಒಂದೆರಡು ವೀಡಿಯೋನಲ್ಲಿ ಯಾರೊಬ್ಬರು ಕಮೆಂಟ್ ಮಾಡಿದರು, ನೀವು ಚೀಟ್ ಮಾಡ್ತಿದ್ದೀರಾ ಈ ವಿಡಿಯೋ ಮಾಡಿ ಅಂತ. ಚೀಟ್ ಮಾಡಿ ನಮಗೇನು ಸಿಗುತ್ತೆ? ಲಕ್ಷಾಂತರ ರೂಪಾಯಿ ಉದುರುಬಿಡುತ್ತೆ ನಮಗೆ ಯಾರಿಗಾದರೂ ಚೀಟ್ ಮಾಡಿದ್ರೆ. ಇದು ನಾನು ಈ ವಿಡಿಯೋ ಈ ಥರ ವೀಡಿಯೋಸ್ನ ನಾನು ಮಾಡೋ ಉದ್ದೇಶ ಏನು ಗೊತ್ತಾ? ನಾನು 2 ಪ್ರೆಗ್ನೆನ್ಸಿನಲ್ಲೂ ಈ ಥರ ಯೋಚನೆಗಳು ಟೆನ್ಷನ್ಗಳು ನಮ್ಮ ಹತ್ರ ಇತ್ತು. ನನಗೂ ಸೇಮ್, ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ನಾನು ಯಾರಿಗೂ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ, ಅದು ಶೇರ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ನನಗೆ ಪ್ರಾಪರ್ ಆನ್ಸರ್ ಕೂಡ ನನಗೆ ಸಿಗ್ತಾ ಇರಲಿಲ್ಲ, ತುಂಬ ತಲೆ ಕೆಡ್ತಾ ಇತ್ತು. ಈ ಥರ ಒಂದು ಸಿಂಪಲಾಗಿ ಯಾರಾದರೂ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಎಷ್ಟು ಅವ್ರಿಗೆ ನೋಡಿದವ್ರಿಗೆ ಎಷ್ಟು ಯೂಸ್ ಆಗುತ್ತೆ, ಎಷ್ಟು ಸಮಾಧಾನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತು. ನೀವೇನೋ ಕೆಲವ್ರು ಮಾತ್ರ, ಎಲ್ಲರೂ ಗಂಡಸರು ಅಂತಲ್ಲ, ಕೆಲವ್ರು ಮಾತ್ರ ನಿಮ್ಗೆ ಅನ್ನಿಸ್ಬೋದು ಏನೋ ಸುಮ್ಮನೆ ಮಾಡ್ತಾರೆ ಅಂತ. ಆದರೆ ನಾನು ಸುಮ್ಮನೆ ಯಾವುದನ್ನು ಮಾಡಿಲ್ಲ, ರಿಯಾಲಿಟಿ ಇರೋದು ನನ್ನ ಎಕ್ಸ್ಪೀರಿಯೆನ್ಸು. ನನಗೇನು ಅನ್ನಿಸ್ತು, ನನ್ನ ಕೇಸಲ್ಲಿ ಏನಾಯಿತು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದೀನಿ. ನಾನು ಹೇಳ್ತಿಲ್ಲ ನಿಮಗೆ ನೋಡಿ ಇದೇ ಆಗುತ್ತೆ, ಈ ಥರ ಇದ್ದರೆ ಹಿಂಗೆ ಈ ಗಂಡ್ಮಗುನೇ ಆಗೋದು, ಈ ಥರ ಹಾರ್ಟ್ ಬಿಟ್ಟಿದ್ರೆ ಹೆಣ್ಮಗುನೇ ಆಗೋದು, ಅಥವಾ ಈ ಥರ ಪ್ಲಾಸೆಂಟ್ ಆಗಿದ್ರೆ ಹಿಂಗೆ ಆಗೋದು ಅನ್ನೋದನ್ನು ನಾನು ಖಡಾಖಂಡಿತವಾಗಿ ಯಾವುದನ್ನು ನಾನು ಹೇಳ್ತಾ ಇಲ್ಲ. ಓಕೆನಾ, ಆಮೇಲೆ ನೀವು ಫುಲ್ ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿಬಿಡ್ತೀರಾ, ತಪ್ಪಲ್ವಾ? ಇವಾಗ ನಾವು ಈ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ ಏನೋ ಹೆಲ್ಪ್ ಆಗಲಿ ಅಂತ ಒಳ್ಳೆ ಉದ್ದೇಶದಿಂದ. ಈ ಥರ ನೀವು ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಟ್ರೆ ನಮಗೆ ಒಂಥರ ಡಿಸ್ಕರೇಜ್ ಆಗಿಬಿಡುತ್ತೆ ನಮ್ಮ ವೀಡಿಯೋಸ್ ಮತ್ತೆ ಹಾಕೋದಕ್ಕೆ. ಯಾರು ಈ ಥರ ವೀಡಿಯೋಸ್ನ ಮೋಸ ಮಾಡಬೇಕು ಅನ್ನೋದು ಯಾರು ಉದ್ದೇಶನೂ ಇರಲ್ಲ. ಯಾವುದೇ ಯೂಟ್ಯೂಬರ್ ಆದ್ರೂ ಒಳ್ಳೆ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ನಾವು ಚೀಟ್ ಮಾಡಿಬಿಟ್ರೆ ನಮಗೇನು ಏನೋ ಸಿಕ್ಕಿಬಿಡಲ್ಲ, ಇರೋದನ್ನು ಇದ್ದಂಗೆ ಹೇಳೋದು ಅಷ್ಟೇ ನನ್ನ ಉದ್ದೇಶ. ಯಾರು ಬೇಜಾರು ಮಾಡ್ಕೋಬೇಡಿ, ಅನ್ಸಿದ್ನ ಹೇಳ್ದೆ ನಾನು. ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫುಲ್ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಬೇರೆಯವ್ರಿಗೂ ಡಿಸ್ಕರೇಜ್ ಆಗಲ್ಲ, ಅಥವಾ ನನಗೂ ಬೇಜಾರಾಗಲ್ಲ. ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೂ ನನ್ನ ಮನಸ್ಸಲ್ಲಿ ಓ ಹಿಂಗಂತಾರೆ ಹಂಗಂತಾರೆ, ನಾನು ಈ ವಿಡಿಯೋ ಮಾಡೋದೇ ಬೇಡ ಅಂತ ಅನಿಸುತ್ತೆ. ಹಾಗಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ, ತಪ್ಪಿದ್ರೆ ಆಯಿತು ಮಾಡಿ ಪರವಾಗಿಲ್ಲ, ಅದನ್ನ ನಾನು ಆಕ್ಸೆಪ್ಟ್ ಮಾಡ್ತೀನಿ. ಸುಮ್ಮನೆ ಮಾಡಬೇಡಿ ಅಷ್ಟು ಟೈಮ್ ಪಾಸ್ಗೆಲ್ಲ, ಅಥವಾ ಏನೋ ಸುಮ್ಮನೆ ರ್ಯಾಂಡಮ್ ಆಗಿ ಅಂತ ಮಾಡೋಕೆ ಹೋಗಬೇಡಿ. ಓಕೆನಾ, ಇವಾಗ ಬನ್ನಿ ಥರ್ಡ್ ರಿಪೋರ್ಟ್ನ ನೋಡೋಣ. ಇದು ನಿಶಾಂತದು
ಥರ್ಡ್ ಸ್ಕ್ಯಾನ್ ರಿಪೋರ್ಟು ನೋಡಿ, ಡೇಟ್ ಕೊಟ್ಟಿದ್ದಾರೆ 2019 ನಿಶಾಂತದ್ದು ಅಂತ. ಇದನ್ನು 36 ವೀಕ್ಸಲ್ಲಿ ಮಾಡಿದ್ದಾರೆ. ಇವಾಗ ಹಾರ್ಟ್ ರೇಟ್ ನೋಡೋಣ. ನೋಡಿ 37 ವೀಕ್ಸಲ್ಲಿ ಫೀಟಲ್ ಹಾರ್ಟ್ ರೇಟ್ 153 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ನೀವು ಅಬ್ಸರ್ವ್ ಮಾಡಿದ್ರಲ್ವಾ, ಫಸ್ಟ್ ಸ್ಕ್ಯಾನ್ ರಿಪೋರ್ಟಲ್ಲಿ 138 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ, ಸೆಕೆಂಡ್ ರಿಪೋರ್ಟಲ್ಲೂ 138 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ, ಬಟ್ ಥರ್ಡ್ ರಿಪೋರ್ಟಲ್ಲಿ 153 ಬೀಟ್ಸ್ ಪರ್ ಮಿನಿಟ್ ಅಂತ ಇದೆ. ಇದು ನಿಶಾಂತದು. ಆದರೆ ಪರಿಣಿತಿಂದು ನಾನು ಹೇಳಿದ್ನಲ್ಲ, ಥರ್ಡ್ ಸ್ಕ್ಯಾನ್ ರಿಪೋರ್ಟ್ನ ಕಳ್ಕೊಂಡಿದ್ದೀನಿ ಅಂತ, ಅದು ಸಿಕ್ಕಾಗ ಹೇಳ್ತೀನಿ. ಬಟ್ ಅದರಲ್ಲಿ ನಂಗೆ ನೆನಪಿದ್ದಿದ್ದರಿಂದ ಅವಳದು ಕೂಡ ಥರ್ಡ್ ಸ್ಕ್ಯಾನಿಂಗ್ ರಿಪೋರ್ಟು ಪರಿಣಿತದು 160 ಎಬೋ ಇತ್ತು, 160 ಬಿಲೋ ಇರಲಿಲ್ಲ, 156 ಅಥವಾ 160 ಏನೋ ಇತ್ತು, ಒಟ್ಟಿನಲ್ಲಿ ಜಾಸ್ತಿನೇ ಇತ್ತು. ನೆಕ್ಸ್ಟ್ ಟೈಮ್ ನಿಮಗೆ ಸಿಕ್ಕಿದಾಗ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನ? ಆಲ್ಮೋಸ್ಟ್ ಇವಾಗ ಇದೆ, 5 ರಿಪೋರ್ಟ್ಸು ಇದೆಯಲ್ಲ, ನೀವು ನಿಮಗೊಂದು ಐಡಿಯಾ ಬಂದಿರುತ್ತೆ. ನೋಡಿದ್ರ ಥರ್ಡ್ ರಿಪೋರ್ಟ್ನ. ಓಕೆ, ಈ ಎಲ್ಲ ರಿಪೋರ್ಟನ್ನು ನೀವು ಗಮನಿಸಿ, ಹಾಗೆ ನಿಮ್ಮ ರಿಪೋರ್ಟನ್ನು ನೀವು ಬೇಕಂದರೆ ಕಂಪೇರ್ ಮಾಡ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಹಾರ್ಟ್ ಬೀಟು ಮತ್ತು ಬೇಬಿ ಜೆಂಡರ್ಗೆ ಸಂಬಂಧ ಇಲ್ಲ. ನೀವು 140 ಬಿಲೋ ಇರೋರು ನನಗೆ ಬಾಯ್ ಆಗುತ್ತೆ ಅಥವಾ 140 ಎಬೋ ಇದ್ದರೆ ನಂಗೆ ಕೊಲೆ ಆಗುತ್ತೆ ಅಂತ ಫಿಕ್ಸ್ ಆಗಬೇಡಿ, ಮೈಂಡ್ ಫಿಕ್ಸ್ ಆಗಬೇಡಿ, ಮೈಂಡ್ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಇದೆಲ್ಲ ಜಸ್ಟ್ ಇನ್ಫಾರ್ಮೇಷನ್, ನಿಮ್ಮ ಮನಸ್ಸಿನ ಸಮಾಧಾನಕ್ಕೋಸ್ಕರ. ಎಲ್ಲ ನೋಡಿ, ಆದರೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಥವಾ ಇದೇ ಆಗಬೇಕು ಅದೇ ಆಗಬೇಕು ಅಂತ ತುಂಬ ಮನಸ್ಸಲ್ಲಿ ಇಟ್ಕೋಬೇಡಿ. ಅದು ಆಪೋಸಿಟ್ ಆದಾಗ ನಿಮಗೆ ಬೇಜಾರಾಗುತ್ತಲ್ವಾ? ಹಾಗಾಗಿ ಎನಿವೇಸ್, 9 ಮಂತ್ಸ್ ಆದಮೇಲೆ ಗೊತ್ತಾಗೇ ಆಗುತ್ತೆ. ನಿಮ್ಮ ಕ್ಯೂರಿಯೋಸಿಟಿನ ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ಯಾರಾದರೂ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೈಟಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ, ನಾನು ವೀಡಿಯೋಸ್ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ದರೆ ಅಥವಾ ನಿಮ್ಗೆ ಅನಿಸಿದ್ನ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಿಮ್ಮ ನೆಕ್ಸ್ಟ್ ಇನ್ನೇನು ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಇನ್ಯಾವ ಟಾಪಿಕ್ ಮೇಲೆ ನಾನು ವೀಡಿಯೋ ಮಾಡಬೇಕು ಅನ್ನೋದನ್ನು ಹೇಳಿ ನಾನು ವೀಡಿಯೋಸ್ನ ಮಾಡಿ ಹಾಕ್ತೀನಿ. ಖುಷಿಯಾಗಿದೆ ನಿಮ್ಮೆಲ್ರಿಗೂ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.